ಇದು ಗುಜರಾತಿನ ವಡನಗರದಲ್ಲಿರುವ ತಾನಾ ಮತ್ತು ರೀರಿ ಎನ್ನುವ ಇಬ್ಬರು ಸಹೋದರಿಯರ ಸಮಾಧಿ ಸ್ಥಳ. ಅಕ್ಬರ್ನ ಆಸ್ಥಾನದಲ್ಲಿದ್ದ ತಾನಸೇನ್ ಒಮ್ಮೆ ತಾನು ಹಾಡಿದ ಹಾಡಿನ ರಾಗದ ಕಾರಣಕ್ಕೋಸ್ಕರ ಆತನ ಮೈಯಲ್ಲಿ ದೇಹದ ತುಂಬ ಉರಿ ಹೆಚ್ಚಾಗುತ್ತೆ. ಅದು ಶಮನ ಆಗಬೇಕಾದರೆ ಮೇಘಮಲ್ಲಾರ ರಾಗದಿಂದ ಮಾತ್ರ ಸಾಧ್ಯ ಅಂತ ಗೊತ್ತಾಗುತ್ತೆ. ಎಲ್ಲ ಕಡೆ ಪ್ರಯತ್ನ ಹಾಕಿದಾಗ ಆ ರೀತಿಯ ಮೇಘಮಲ್ಲಾರ ರಾಗವನ್ನು ಹಾಡುವವರು ಸಿಗಲ್ಲ. ಆಮೇಲೆ ಗೊತ್ತಾಗುತ್ತೆ ಒಡನಗರದಲ್ಲಿ ಇಬ್ಬರು ಬಾಲಕಿಯರು ಸಾಧಕಿಯರಿದ್ದಾರೆ. ತಾನಸೇನ್ ಇಲ್ಲಿಗೆ ಬರ್ತಾನೆ. ತಾನಾ ಮತ್ತು ರಿರಿ ಅವರು ಮೇಘಮಲ್ಲಾರ ರಾಗವನ್ನು ಹಾಡಿ ತಾನಸೇನನ ದೇಹದ ಉರಿಯನ್ನು ಶಮನ ಮಾಡ್ತಾನೆ. ಈ ವಿಚಾರವನ್ನು ತಾನಸೇನ್ ಅಕ್ಬರ್ನಿಗೆ ತಿಳಿಸ್ತಾನೆ. ಅಕ್ಬರ ದುರ್ಬುದ್ಧಿಯಿಂದ ಆ ಇಬ್ಬರು ಸಹೋದರಿಯರನ್ನು ತನ್ನ ಜನಾನಕ್ಕೆ ಸೇರಿಸಿಕೊಳ್ಬೇಕು ಅಂತ ಆದೇಶ ಮಾಡ್ತಾನೆ. ಈ ವಿಚಾರವನ್ನು ತಿಳಿದಿರ್ತಕ್ಕಂತಹ ಆ ಇಬ್ಬರು ಸಹೋದರಿಯರು ಅಕ್ಬರನ ಆಸ್ಥಾನವನ್ನು ಸೇರಲಿಕ್ಕೆ ನಿರಾಕರಿಸ್ತಾರೆ. ಅವರಿಬ್ಬರು ಸಹ ಜೀವಂತವಾಗಿರ್ತಕ್ಕಂಥ ಸಮಾಧಿಯನ್ನು ಹೊಂದಿರ್ತಾರೆ. ಆ ಜೀವಂತ ಸಮಾಧಿಯಾಗಿರ್ತಕ್ಕಂಥ ಜಾಗ ಇದು. ಒಂದು ಕಡೆ ತಾನಾ, ಇನ್ನೊಂದು ಕಡೆ ರೀರಿ, ಇವರ ಸಮಾಧಿ ಸ್ಥಳ ಇದೆ. ಇವತ್ತಿಗೂ ಸಹ ದೀಪಾವಳಿಯ ಸಂದರ್ಭದಲ್ಲಿ ಇಲ್ಲಿ ಬಹಳ ದೊಡ್ಡ ಸಂಗೀತದ ಉತ್ಸವ ಇಲ್ಲಿ ನಡೆಯುತ್ತೆ. ಸ್ವಾಭಿಮಾನಿಗಳಾದ ತಾನಾ ಮತ್ತು ರೀರಿ ಸಹೋದರಿಯರ ಸಮಾಧಿ ಇರತಕ್ಕಂಥ ಜಾಗ ಇದು.